ನನಗೆ ಸೂಚನೆ ಇರುವ ಹಿನ್ನೆಲೆಯಲ್ಲಿ ಇಂದಿನ ಗೋವಿಂದರಾಜ್ ನಗರ ಇವತ್ತು ಗೋವಿಂದರಾಜ್ ನಗರ ವಿಧಾನಸಭಾ ಕ್ಷೇತ್ರ ನಾನು ಪ್ರತಿನಿಧಿಸುವಂತ ಕ್ಷೇತ್ರ ಇಂದು ಬೆಳಗಾದ್ರೆ ಅನೇಕ ನ್ಯೂನತೆಗಳನ್ನು ತಾವು सरकार गमन के राज्य मुख्यमंत्री गमन के नम गमन तरता नानु अदन्न स्वागत कड़े नम अधिकारी प्रामाणिकवा केस अतली नल्वत वर्ष अनुभव इवतु योचने रात्रि नानु नम अधिकारी इन मुदे यारू शासक यार मंत्री बेगे कूड़ा ना गृह मंत्री हत्र मत विश्वनाथ सेर मुख्यमंत्री कूड़ा इवत सभे कर्तार आ सभे हे ना बंदी अरे ननगन वे क्षेत्र ना इवत सीरियस तक व्यवस्थेन कार्यरूप तरतक तकण तीर्मानी विजय गोविंदनगर विधानसभा क्षेत्र कचेरी ऐन आ कचेरी ना कमेंट से कमेंट से यार एम ओ एचर कंदाय अधिकारी संबंध कार्य एक्सिक्यूटिव इंजीनियर यह मूर् जन कड़े नाता यू पी एस सी सेंटर अंतर वार्डन आ क्षेत्र कड़े प्राइमरी अर्बन प्राइमरी हेल्थ सेंटर मी अली हेल्थ इंस्पेक्टर ए डबल इतर इन अधिकारी और जोतल प्रतियो डाक्टर आ डाक्टर इवत प्राइमरी कॉन्टैक्टर सेकेंडरी कॉन्टैक्टर मत वो विभागदू कैंडम चेक डिस्पेंसरीब नम मेटर्निटी होंब बेरे बेरे हेल्थ सेंटर्गन कड़ू कूड़ा ना स्लैब ऐन ना स्लैब टेस्टिंग स्लैब स्लैब टेस्टिंग इवती प्रारंभ इवतु हत हद्द इपत् कड़े नूरवत इनूर यह ताबत विभागदू कूड़ा अल्लाकन पॉजिटिव बरतक तक इमीडियेटे ना वो न्षेत्र ईद्र आर आम्युलेन्सकू टी टीतकू इवेल कूड़ा विजयनगर बस स्टैंड गोविंदनगर विधानसभा क्षेत्र वाटर टैंक हत्र प्रतियो कड़िया ಅಲ್ಲಿ ಬಂದು ಮೆಸೇಜ್ ಬಂದ ತಕ್ಷಣ ಜಾಯಿಂಟ್ ಕಮಿಷನ್ ಅವರು ಮತ್ತೆ ಹೆಲ್ತ್ ಆಫೀಸರ್ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟವರನ್ನ ಒಂದು ಆಸ್ಪತ್ರೆಗೆ ಇದು ಮಾಡ್ತಾರೆ ಮತ್ತೆ ಯಾವ ಯಾವ ಹಂತದಲ್ಲಿ ಇದೆ ಆ ಆಸ್ಪತ್ರೆಯಲ್ಲಿ ಎಲ್ಲವನ್ನು ಮುಗಿಸಿ ಅವರೆಲ್ಲ ಟೆಸ್ಟ್ ಅನ್ನು ಮುಗಿಸಿ ಅದು ಕನ್ಫರ್ಮ್ ಆದ ತಕ್ಷಣನೇ ಎಲ್ಲಿಗೆ ಶಿಫ್ಟ್ ಮಾಡಬೇಕು ಅಲ್ಲಿ ಶಿಫ್ಟ್ ಮಾಡ್ತಕ್ಕಂತ ಕೆಲಸಕ್ಕೂ ಕೂಡ ನಾವು ಇವತ್ತು ತೀರ್ಮಾನವನ್ನು ಮಾಡಿದ್ದೀವಿ ಡೆತ್ ಆದ ತಕ್ಷಣ ಆ ಬಾಡಿ ತಗೊಂಡು ಹೋಗಲಿಲ್ಲ ಕ್ರಿಮೇಷನ್ ಮಾಡಲಿಲ್ಲ 2 ದಿನ 3 ದಿನ ಆಯ್ತು ಈ ರೀತಿಯಾದ ಕೂಗು ಅನ್ನೋದಕ್ಕೆ ನೋ ನಾ ಕೂಡ ನೋಡಿದೀವಿ ಅದಕ್ಕೋಸ್ಕರವಾಗಿ ಇವತ್ತು ಏನು ಮಾಡಿದೀವಿ ನಾವು ಅದಕ್ಕೆ ಸುಮಾರು ಎಷ್ಟು ಆಸ್ಪತ್ರೆಗಳು ಒಂದೊಂದು ಕಾನ್ಸ್ಟೆನ್ಸಿಗೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಹಾರ್ಸ್ ವ್ಯಾನ್ ಗಳನ್ನು ಪ್ರೊವೈಡ್ ಮಾಡ್ತಕ್ಕಂತದ್ದು ಇವತ್ತು ನಾಳೆ ಒಳಗಡೆ ಮಾಡ್ತಕ್ಕಂತದ್ದು ಮಾಡಿ ಅದಕ್ಕೆ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತೆ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಕಂದಾಯ ಪರಿವೀಕ್ಷಕ ಇವೆಲ್ಲ ಮೇಲ್ವಿಚಾರಣೆಯನ್ನ ಅಲ್ಲಿ ಸಂಬಂಧಪಟ್ಟಂತ ರೆವಿನ್ಯೂ ಎಆರ್ಓ ಮತ್ತೆ ಅಸ್ಟೆಂಡ್ ಎಕ್ಸಿಕ್ಯೂಟಿವ್ ಇಂಜರ್ ಇವರು ನೋಡ್ಕೊಳ್ಳತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಲ್ದಿರ ಏನು ಇವತ್ತು ಮಾಸ್ಕ್ ಇರಬಹುದು ಸ್ಯಾನಿಟೇಷನ್ ಇರಬಹುದು ನಮ್ಮ ಡಾಕ್ಟರ್ಗಳಿಗೆ ಬೇಕಾಗಿದ್ದ ಸಾಮಗ್ರಿಗಳನ್ನು ಖರೀದಿ ಮಾಡೋದಿಕ್ಕೆ ಅದು ಸಣ್ಣ ಪುಟ್ಟದಕ್ಕೂ ಕೂಡ ನಮ್ಮಲ್ಲಿ ಹೆಡ್ ಆಫೀಸ್ ಮೇಲೆ ಇದಾಗ್ತಾ ಇತ್ತು ಅದಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿ ನಾ ಅಧಿಕಾರಿಗಳ ಹತ್ರ ದೊಡ್ಡವರ ಹತ್ರನೂ ಮಾತಾಡಿ ಪರ್ಮಿಷನ್ ಕೊಡಿಸಿದ್ದೀವಿ ಇಂತ ಯಾರ್ಯಾರು ಏನೇನು ನಿಮ್ಮ ಮಾಸ್ಕ್ ಮತ್ತೆ ಸ್ಯಾನಿಟೇಷನ್ ಇದೆ ಅದನ್ನ ನೀವೇ ತಕ್ಷಣವೇ ಪರ್ಚೇಸ್ ಮಾಡಬಹುದು ಅದಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿ ಅದಲ್ದಿರ ಸೋಶಿಯಲ್ ಡಿಸ್ಟೆನ್ಸ್ ಏನು ಸೋಶಿಯಲ್ ಡಿಸ್ಟೆನ್ಸ್ ಇದೆ ಈ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ನೀಟಾಗಿ ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿಗಳು 79 ವರ್ಷ ಆಗಿ ಕೂಡ 18 20 ಗಂಟೆ ಕೆಲಸ ಮಾಡುವಾಗ ನಾವು ಶಾಸಕರು ಇರಬಹುದು ಮಂತ್ರಿಗಳು ಇರಬಹುದು ಮಹಾನಗರಪಾಲಿಕೆ ಸದಸ್ಯರು ಇರಬಹುದು ಮತ್ತೆ ಅಧಿಕಾರಿಗಳು ಸನ್ಮಾನ್ಯ ಅನಿಲ್ ಕುಮಾರ್ ಅವರು
ಏನಿವತ್ತು ಆಯುಕ್ತರಾಗಿ ತಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ 6 ಜನನು 8 ಜನನು ಜಾಯಿಂಟ್ ಕಮಿಷನ್ ಗಳಿದ್ದಾರೆ ನಮ್ಮಲ್ಲಿ ಚಿದಾನಂದ ಬರ್ತದೆ ಅದೇ ರೀತಿ ಹೆಲ್ತ್ ಆಫೀಸರ್ ಇದ್ದಾರೆ ಇವರೆಲ್ಲರನ್ನ ಕೂಡ ಒಂದುಗೂಡಿಸಿಕೊಂಡು ವ್ಯವಸ್ಥಿತವಾಗಿ ಬೆಂಗಳೂರಿನಲ್ಲಿ ಆಗಿರತಕ್ಕಂತ ಈ ಒಂದು ತೊಂದರೆ ಏನಿದೆ ಜನರಲ್ ಆಗಿರತಕ್ಕಂತ ದುಗುಡ ಏನಿದೆ ಈ ದುಗುಡವನ್ನ ತಪ್ಪಿಸತಕ್ಕಂತಕ್ಕೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ನಾವು ಒಂದು ಕಮೆಂಟ್ ಸೆಂಟರ್ ಅನ್ನು ಪ್ರಾರಂಭ ಮಾಡಿ 24 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇದೇ ರೀತಿ ಮಾಡತಕ್ಕಂತದಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನ ಮಾಡತಕ್ಕಂತ ಕೆಲಸ ಮಾಡ್ತೀವಿ ನಾನು ನಿಮ್ಮನ್ನು ಮನವಿ ಮಾಡೋದಿಷ್ಟೇ ಸಾರ್ವಜನಿಕವಾಗಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಎಲ್ಲ ಒಂದ ಕಡೆ ಸಣ್ಣ ಪುಟ ತಪ್ಪುಗಳೇನಾಗಿದೋ ಆ ತಪ್ಪುಗಳನ್ನು ಸರಿ ಮಾಡತಕ್ಕಂತದ್ದು ಮಾಡ್ತೀವಿ ಪ್ರೈವೇಟ್ ಆಸ್ಪತ್ರೆಗಳು ಈ ಪ್ರೈವೇಟ್ ಆಸ್ಪತ್ರೆಯ ಒಂದು ಇದು ದಂಡ ನಾನು ನಿನ್ನೆ ಪಬ್ಲಿಕ್ ಟಿವಿಲೋ ಯಾವತ್ರೊಳಗೋ ನೋಡಿದೆ ದೂರವಾಣಿ ಮುಖ್ಯನ ಮಾತಾಡುವಾಗ ನೋಡಿದೆ ನಾನು ಯಾವುದೋ ಟಿವಿಯಲ್ಲಿ ಎರಡು ಮೂರು ಟಿವಿಗಳಲ್ಲಿ ನೋಡಿದೆ ಅದು ಆಗಬಾರದು ಅಂತ ಅನ್ಬಿಟ್ಟು ಅದಕ್ಕೆ ಇನ್ನು ಮುಂದೆ ಯಾವ ಯಾವ ಆಸ್ಪತ್ರೆಗಳು ಏನೇನು ಆಗಬೇಕು ಅನ್ನೋದನ್ನ ಆಯುಕ್ತರಿಂದ ಹಿಡಿದು ಮುಖ್ಯಮಂತ್ರಿಗಳ ಮನಸ್ಸನ್ನ ನಾವು ಅವರ ಗಮನಕ್ಕೆ ತಂದು ಜಾಯಿಂಟ್ ಕಮಿಷನ್ ಗಳಿಗೆನೆ ಎಷ್ಟು ಅಧಿಕಾರವನ್ನು ಕೊಟ್ಟರೆ ಇದನ್ನ ನಿಭಾಯಿಸಬಹುದು ಅನ್ನೋ ತೀರ್ಮಾನವನ್ನು ಮಾಡಿ ನಾವು ಹೊಸ ಒಂದು ವಿನೂತನವಾದ ಒಂದು ಎಲ್ಲರನ್ನು ಕೂಡ ಒಡಂಬಡಿಕೆಯಿಂದ ಶಾಸಕರು ಇರಬಹುದು ಮಹಾನಗರ ಪಾಲಿಕಾ ಸದಸ್ಯರು ಇರಬಹುದು ಮತ್ತೆ ಇನ್ನಿತರೆ ಅಧಿಕಾರಿಗಳು ಇರಬಹುದು ಜನಪ್ರತಿನಿಧಿಗಳು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲರನ್ನು ಒಳಗೊಂಡಂತೆ ಇವತ್ತಿನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನನಗೆ ಅನಿಸುತ್ತದೆ 24/7 ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಚೇರಿ ಕಮೆಂಟ್ ಸೆಂಟರ್ ಇದೆ ಅಲ್ಲಿ ಎಕ್ಸಿಕ್ಯೂಟಿವ್ ಕಂದಾಯ ಅಧಿಕಾರಿ ಮತ್ತು ಎಂಒಎಚ್ ಈ ಮೂರು ಜನ ಅದರ ಮಾನಿಟರಿಂಗ್ ಮಾಡ್ತಾರೆ ನಾನು ಕೂಡ ಅಸಿಸ್ಟ್ ಮಾಡ್ತೀನಿ ಸರ್ ಸರ್ಕಾರದ ಹಿರಿಯ ಸಚಿವರ ಪರಮಾಧಿಕಾರ ಅವರು ಏನೇ ತಗೊಂಡ್ರು ಕೂಡ ಒಳ್ಳೆ ತೀರ್ಮಾನ ತಗೋತಾರೆ ಅವರು ಏನು ತೀರ್ಮಾನ ತಗೋತಾರೆ ಅದನ್ನು ತಲೆ ಬಾಕ್ತೀವಿ ಅದರ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಚೌಕು ಅಶ್ವತ್ಥಾರಾಯಣ ನಾವೆಲ್ಲ ಸ್ನೇಹಿತರೇನೆ ಮುಖ್ಯಮಂತ್ರಿಗಳೇ ನಮ್ಮನ್ನು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವು ಮಾಡಬೇಕಾದ್ರೆ ನಾನು ಕೊಡಗಿನ ಉಸ್ತುವಾರಿ ಮಂತ್ರಿಯೂ ಕೂಡ ಆಗಿದ್ದೇನೆ ಇದೇ ರೀತಿ ಎಲ್ಲ ಕಡೆ ಆಗಬೇಕಾಗಿದೆ ವಿಜಯನಗರಕ್ಕೂ ಮಾಡಬೇಕಾಗಿದೆ ನಮಗೆ ತಾತ್ಕಾಲಿಕ ಇವತ್ತು ಏನಿದೆ ಇವತ್ತಿನ ಒಂದು ನೋವು ಏನಿದೆ ಈ ನೋವನ್ನು ಸ್ಪಂದಿಸೋದಕ್ಕೆ ನನ್ನ ಅನುಭವ ಏನಿದೆ 40 ವರ್ಷದ ಅನುಭವ ಅದನ್ನು ಇವತ್ತು ನಮ್ಮ ಅಧಿಕಾರಿಗಳ ಜೊತೆ ಹಚ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀನಿ ಅದರ ಮೇಲೆ ಮುಖ್ಯಮಂತ್ರಿಗಳು ಯಾವ ರೀತಿ ಸೂಚನೆ ಕೊಡ್ತಾರೋ ಅದರಂತೆ ನಡ್ಕೊಳ್ತೀವಿ ಇದೊಂದು ಒಳ್ಳೆಯ ಪ್ರಾರಂಭಿಕವಾದ ವ್ಯವಸ್ಥೆ ಈ ವ್ಯವಸ್ಥೆಗೆ ಪಕ್ಷಾತೀತವಾಗಿ ಎಲ್ಲ ಪಾರ್ಟಿಯ ಶಾಸಕರು ಕೂಡ ಕೈ ಜೋಡಿಸ್ಬೇಕು ಅನ್ನೋದು ನನ್ನ ಮನವಿ ಇದೆ 28 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 28 ಜನ ಶಾಸಕರಿದ್ದಾರೆ 4 ಜನ ಲೋಕಸಭಾ ಸದಸ್ಯರಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ 197 ಜನನೂ 198 ಜನನೂ ಮಹಾನಗರ ಪಾಲಿಕಾ ಸದಸ್ಯರಿದ್ದಾರೆ ನಾವೆಲ್ಲ ಒಂದು ಮನವಿಗೆ ಬಂದಿರತಕ್ಕಂಥ ಗಂಡಾಂತರದಿಂದ ಜನರನ್ನು ಪಾರ್ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸಬೇಕಾಗಿದೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಸೂಚನೆ ಏನಿದೆ ಇದನ್ನು ಚಾಚೂ ತಪ್ಪದೆ ನಾವು ನಡ್ಕೋಬೇಕಾಗಿದೆ ಈ ನಿಟ್ಟಿನಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ನನ್ನ 40 ವರ್ಷದ ನನ್ನ ಅನುಭವ ಏನಿದೆ ಇದನ್ನು ಮಾಡೋದಕ್ಕೆ ನಾನು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ತಕ್ಷಣದಿಂದಲೇ ಅದನ್ನು ಪ್ರಾರಂಭ ಮಾಡೋದಕ್ಕೂ ಕೂಡ ಕಾರ್ಯೋನ್ಮುಖನಾಗ್ತದೆ ಸರ್